ನಮಸ್ಕಾರ ನೋಡ್ತಾ ಇದ್ರ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ಪ್ರೀತಿ ಆಕಾಶ್ ಗಂಡ ಹೆಂಡತಿ ಅಂದಮೇಲೆ ಅಲ್ಲೊಂದು ಸಲುಗೆ ನಿಸ್ವಾರ್ಥ ಪ್ರೇಮ ಅತಿಯಾದ ಕಾಳಜಿ ಇದ್ದೇ ಇರುತ್ತೆ ಈ ಸಲುಗೆಯಿಂದಲೇ ಪತಿ ತನ್ನ ಪತ್ನಿಗೋ ಅಥವಾ ಪತ್ನಿ ತನ್ನ ಪತಿಗೋ ಚಿನ್ನ ಮುದ್ದು ಅಂತ ಪ್ರೀತಿಯಿಂದ ಕರೆಯೋದುಂಟು ಆದರೆ ಈ ಸ್ಟೋರಿಯಲ್ಲಿ ತನ್ನ ಪತ್ನಿಗೆ ಪ್ರೀತಿಯ ಪತಿರಾಯ ಸೆಕೆಂಡ್ ಹ್ಯಾಂಡ್ ಅಂತ ಕರೆದು ಬಿಟ್ಟಿದ್ದಾನೆ ಅಯ್ಯೋ ಅದರಲ್ಲೇನು ಏನೋ ಕೋಪದಲ್ಲಿ ಒಂದು ಮಾತು ಬೈದಿರಬಹುದು ಅಂತ ನೀವು ಅಂದ್ಕೊಂಡು ಸುಮ್ಮನಾಗಬಹುದು ಆದರೆ ಹೀಗೆ ಸೆಕೆಂಡ್ ಹ್ಯಾಂಡ್ ಅಂತ ಕರೆಸಿಕೊಂಡ ಮುಂಬೈ ಮೂಲದ ಮಹಿಳೆ ಸುಮ್ಮನಾಗ್ಲಿಲ್ಲ ಹೋಗ್ಲಿ ಬಿಡು ಗಂಡ ತಾನೇ ಹೀಗೆ ಅಂದಿದ್ದು ಅಂತ ಬಿಡ್ಲಿಲ್ಲ ಈ ಮಾತಿನಿಂದ ತೀವ್ರವಾಗಿ ನೊಂದಿದ್ದಾಳೆ ತನ್ನನ್ನು ನಿಂದಿಸಿದ ತನ್ನ ಗಂಡನ ವಿರುದ್ಧ ಕೋರ್ಟ್ ಮೊರೆ ಹೋಗಿ ತಕ್ಕ ಶಾಸ್ತಿ ಮಾಡಿಸಿದ್ದಾಳೆ ವಿಚಾರಣಾ ನ್ಯಾಯಾಲಯದ ನಿರ್ಧಾರವನ್ನ ಪ್ರಶ್ನಿಸಿ ಪತಿ ಸಲ್ಲಿಸಿದ್ದ ಮರು ಪರಿಶೀಲನಾ ಅರ್ಜಿಯನ್ನ ನ್ಯಾಯಮೂರ್ತಿ ಶರ್ಮಿಳಾ ದೇಶ್ಮುಖ್ ಅವರ ಏಕಸದಸ್ಯ ನ್ಯಾಯಪೀಠ ವಿಚಾರಣೆ ನಡೆಸಿತ್ತು ಅದರಂತೆ ಪತ್ನಿಗೆ ಸೆಕೆಂಡ್ ಹ್ಯಾಂಡ್ ಎಂದು ಕರೆದ ಗಂಡನಿಗೆ ಬಾಂಬೆ ಹೈಕೋರ್ಟ್ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ದಂಡ ವಿಧಿಸಿದೆ ಹೆಂಡಿಗೆ ಸೆಕೆಂಡ್ ಹ್ಯಾಂಡ್ ಅಂತ ಕರೆದ ವ್ಯಕ್ತಿಗೆ ಕೌಟುಂಬಿಕ ಹಿಂಸಾಚಾರ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಐದರ ಅಡಿ ಮೂರು ಕೋಟಿ ರೂಪಾಯಿ ಪರಿಹಾರ ಮತ್ತು ಮಾಸಿಕ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಜೀವನಾಂಶ ಪಾವತಿಸುವಂತೆ ಆದೇಶ ನೀಡಿದೆ ಮುಂಬೈನಲ್ಲಿ ಈ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರ ಜನವರಿಯಲ್ಲಿ ವಿವಾಹವಾಗಿತ್ತು ನಂತರ ಅಮೆರಿಕದಲ್ಲಿ ಅದ್ದೂರಿಯಾಗಿ ಆರತಕ್ಷತೆ ಸಮಾರಂಭವನ್ನ ಮಾಡಿಕೊಂಡಿದ್ರು ನಂತರ ದಂಪತಿ ಎರಡ್ ಸಾವಿರದ ಐದರಲ್ಲಿ ಮುಂಬೈಗೆ ವಾಪಸ್ ಮರಳಿದ್ರು ಮಾಟುಂಗಾದಲ್ಲಿ ನೆಲೆಸಿದ್ದ ದಂಪತಿ ನಡುವೆ ಎರಡ್ ಸಾವಿರದ ಎಂಟು ಭಿನ್ನಾಭಿಪ್ರಾಯ ಬಂದು ಜಗಳವಾಡ್ತಾ ಇದ್ರಂತೆ ಹೀಗಾಗಿ ಪತಿ ತೊರೆದ ಪತ್ನಿ ತನ್ನ ತವರು ಮನೆಗೆ ತೆರಳಿದ್ಲು ಬಳಿಕ ಗಂಡನು ಹದಿನಾಲ್ಕರಲ್ಲಿ ಅಮೆರಿಕಕ್ಕೆ ಕೆಲಸ ನಿಮಿತ್ತ ಹೋಗಿದ್ದಾನೆ ಅದಾದ ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಪತಿ ಅಮೆರಿಕದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು ಪತ್ನಿಗೆ ಸಮನ್ಸ್ ಬಂದ ನಂತರದಲ್ಲಿ ಆತನ ವಿರುದ್ಧ ಅಂದ್ರೆ ಪತಿ ವಿರುದ್ಧ ಪತ್ನಿಯು ಮುಂಬೈನಲ್ಲಿ ಕೌಟುಂಬಿಕ ಹಿಂಸಾಚಾರ ಕಾಯ್ದೆಯ ಅಡಿಯಲ್ಲಿ ದೂರು ದಾಖಲಿಸಿದ್ಲು ಆಕೆ ಮಾಡಿದ ಆರೋಪ ಏನು ಗೊತ್ತಾ ನೇಪಾಳದಲ್ಲಿ ತಮ್ಮ ಹನಿಮೂನ್ಗೆ ಅಂತ ಹೋದಾಗ ಈ ಹಿಂದೆ ನನ್ನ ಎಂಗೇಜ್ಮೆಂಟ್ ಮುರಿದು ಬಿದ್ದಿದ್ದರಿಂದ ಪತಿ ನನ್ನನ್ನು ಸೆಕೆಂಡ್ ಹ್ಯಾಂಡ್ ಅಂತ ಕರೆದಿದ್ದ ಅಂತ ಪತಿ ಮಾಡಿದ ಅವಮಾನದ ಬಗ್ಗೆ ಪತ್ನಿ ಕಣ್ಣೀರು ಸುರಿಸ್ತಾ ಕೋರ್ಟ್ಗೆ ವಿವರಿಸಿದ್ಲು ಹೀಗಾಗಿ ಕೋರ್ಟ್ ಪತಿಗೆ ಮೂರು ಕೋಟಿ ರೂಪಾಯಿ ದಂಡ ವಿಧಿಸಿ ಆದೇಶವನ್ನು ಹೊರಡಿಸಿದೆ ಪತಿ ತನ್ನನ್ನು ದೈಹಿಕವಾಗಿ ಬಳಸಿ ಬಳಿಕ ಸೆಕೆಂಡ್ ಹ್ಯಾಂಡ್ ಅಂತ ಕರೆದಿದ್ದಾನೆ ಅಂತ ಆರೋಪಿಸಿ ಪತ್ನಿ ನೀಡಿದ ದೂರಿನ ಆಧಾರದ ಮೇಲೆ ಬಾಂಬೆ ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯವು ಮಹತ್ವದ ತೀರ್ಪು ನೀಡಿದೆ ಇದಾಗಿತ್ತು ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ